எல்லாம் எடுத்து பூமி மேல் சுவர்க்கம் இல்லவே இல்லாதா. அரெஸ்ட் வாரண்ட். ರಾಂಗ್ ಅಡ್ರೆಸ್ ಬಂದ್ಬಿಟ್ಟಿದ್ಯಾ ಕಡಮೆ? ನಿಮ್ಮ ಅಪ್ಪನೇ ಅಡ್ರೆಸ್ ಕೊಟ್ಟಿರೋದು ಕೋರ್ಟ್ ಇಂದ. ಲೇ ತತ್ತರ್ಲ ಇಲ್ಲಿ ಈ ತರ ನೋಟಿಸ್ ಗಳನ್ನ ನೋಡಕ್ಕೂ ಸಿಗದಂಗೆ ನನ್ನ ನೋಟ್ಗಳಿಂದ ಕೊಂಡ್ಕೊಂಡ್ಬಿಟ್ಟಿದ್ದೀನಿ ಕಡಮ್ಮಿ. ಏನೋ ಪಾಪ ಹೆಣ್ಮಗ ಮನೆ ಗಂಟ ಬಂದಿದೀಯಾ, ಬಾಡ ಊಟ ಮಾಡ್ಸಿವ್ನಿ, ಸಂದ ಕುಣ್ಕೊಂಡು ಅರಿಶಿನ ಕುಂಕುಮ ತಕ್ಕೊಂಡು ಈಗ ಇದರ ಕೈ ಒರೆಸ್ಕೊಂಡು ಹೊಂಟೋಯ್ತಾ ಇರೋ. ನೀನ್ ಬಡ್ಸೋ ಬಾಡ ಊಟನ ತಿನ್ಕೊಂಡು ಹೋಗೋಕೆ ನಾನೇನು ಬಾಡ ಊಟದ ರಂಗೇಗೌಡ ಅಲ್ಲ, ಚಾಮುಂಡಿ. ನಿನ್ನ ರುಂಡನ ಚಂಡಾಡ್ಬಿಡ್ತೀನಿ. ಲೇ ಚಿನಾಲಿ, ಹೆಣ್ಣು ಎಷ್ಟೇ ಆದ್ರೂ ಹಸುಮೇ ಸಾಕೆ, ಕೂಸು ಎರಾಕೆ, ಅವರ ಅಂಡ ತೊಳಿಯಾಕೆ, ಮಗ್ಲಾಗ ಮಲಿಕಳಕ್ ಅಷ್ಟೇ ಲಾಯಕ್. ಬೇಟೆ ಆಡಕ್ ಹೋಗ್ಬಾರ್ದು. ಇವತ್ತಿಗೂ ಕಾಡಲ್ಲಿ ಬೇಟೆ ಆಡೋದು ಹೆಣ್ಣು ಸಿಂಹನೆ, ನಿನ್ನಂತ ಗಾಂಡು ಸಿಂಹ ಅಲ್ಲ. ನಿನ್ನಂತ ರಾಕ್ಷಸನ ಕೊಲ್ಲಕಾಗದೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಹೆಣ್ಣಿಗೆ ಶರಣಾಗಿದ್ದು. ಹೆಣ್ಣು ಅಂದ್ರೆ ಭೋಗದ ವಸ್ತು ಅಲ್ಲ, ಇಡೀ ಬ್ರಹ್ಮಾಂಡನೆ ಭ್ರೂಣದಲ್ಲಿ ಇಟ್ಕೊಂಡು ಬೆಳೆಸೋ ಶಕ್ತಿ. ನಿನ್ನಂತ ಲುಚ್ಚಾಗಲ್ ಕಷ್ಟ ಆಗಲ್ಲ. ಬಿಟ್ರೆ ಹೀಗೆ ಮಾತಾಡ್ತಿದ್ಯಾ? ಏನೋ ಏನೋ, ನೀನೇನ್ ದೊಡ್ಡ ಅಫಿಷಿಯಲ್ ರೌಡಿನ? ಕಂಡವ್ರ ಭೂಮಿಗೆಲ್ಲ ಕೈ ಹಾಕಿ ನಂದೇ ಭೂಮಿ ಅಂತ ತಿರುಗ್ತಾ ಇದೀಯ? ಇವತ್ತಲ್ಲ ನಾಳೆ ನಿನ್ನನ್ನು ಒದ್ದು ಒಳಗೆ ಹಾಕ್ತೀನಿ. ನೀನ್ ಎಷ್ಟೇ ಆದ್ರೂ ಇವ್ರು ಸಾಕಿರೋ ನಾಯಿ, ನೀನಿಲ್ಲ ಅಂದ್ರೆ ನಿನ್ ಜಾಗಕ್ಕೆ ಇನ್ನೊಂದು ನಾಯಿ ತರ್ತಾರೆ. ಏನಮ್ಮಿ, ನೀನ್ ಹಾಕೊಂಡ್ರೆ ಈ ಜುಜುಬಿ ಕಾಕಿ ಇಷ್ಟೊಂದು ಕದರ್ ತೋರಿಸ್ತಾ ಇದೀಯಾ? ನೋಡು, ನೀನು ಜನಗಳಿಗೆ ಪೊಲೀಸ್ ಇರ್ಬೋದು, ಆದ್ರೆ ನಮಗೆ ವಾಚ್ಮೆನ್ ಅವ್ರಿಗೆ ಪ್ರೈವೇಟ್ ಕಂಪನಿ ಸಂಬಳ ಕೊಡ್ತದೆ, ನಿನಗೆ ನಾವು ಸರ್ಕಾರದವ್ರ ಸಂಬಳ ಕೊಡ್ತೀವಿ. ನಿನ್ನಂತ ನೀಚ ನನ್ ಮಕ್ಳು ಸಾಚಗಳ ತರ ಜನಗಳ ಮಧ್ಯದಲ್ಲಿ ಭಾಷಣ ಕೊಡ್ಬೇಕಾದ್ರೆ ನಿಮ್ಮ ಯೋಗ್ಯತೆ ಗೊತ್ತಾಗಿ ಜನಗಳಿಗೆ ತಲೆ ಕೆಟ್ಟು ಮೊಟ್ಟೆ ಕಲ್ಲು ಚಪ್ಪಲಿ ತಗೊಂಡು ಗುರಿ ಇಟ್ಟು ಹೊಡೆದ್ರು. ಆ ಗುರಿನ ಮೀರಿ ನಿಲ್ಲೋನೆ ಈ ಕಾಕಿ ಹಾಕಿರೋ ವಾಚ್ಮ್ಯಾನ್. ನಿಮ್ಮಿಂದ ನಾವು ಬದುಕ್ತಾ ಇಲ್ಲ, ನಾವು ಕೊಡೋ ರಕ್ಷಣೆಯಿಂದ ನೀವು ಬದುಕ್ತಾ ಇದ್ದೀರಾ. ನಿಮ್ಗೂ ನಿಮ್ ಸಾವಿನ ನಡುವೆ ನಿಂತಿರೋದು ಈ ಕಾಕಿ ಹಾಕಿರೋ ವಾಚ್ಮ್ಯಾನ್. ಈ ಕಾಕಿ ನಿಮ್ಮನ್ನ ವಾಚ್ ಮಾಡ್ಲಿಲ್ಲ ಅಂದ್ರೆ ವಿತ್ ಇನ್ ಅ ಸೆಕೆಂಡ್ ಆ ಸಾವು ನಿಮ್ಮನ್ನ ಕ್ಯಾಚ್ ಮಾಡ್ಕೊಂಡು ಹೊರಟೋಗತ್ತೆ. ಸರ್ವತಂತ್ರ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರನ ಕಾಪಾಡೋಕೆ ಸತತವಾಗಿ ಕಾಯ್ತಿರೋದು ಪೊಲೀಸ್ ಕಣು. ನಿಂತರ ಕ್ರೈಮ್ ಮಾಡ್ಕೊಂಡು ತಿರುಗೋ ಭ್ರಷ್ಟ ರಾಜಕಾರಣಿಗಳಲ್ಲ. ಅಮ್ಮ, ಹೆಣ್ಣು ಶಾಂತಿ ಸಂಕೇತ. ಹೀಗೆ ಅಮ್ಮ ಅಮ್ಮ ಅಂತ ಹೇಳಿ ಎಷ್ಟೋ ಹೆಣ್ಮಕ್ಕಳನ್ನ ಅಮ್ಮ ಮಾಡ್ಬಿಟ್ಟಿಯಲ್ಲೋ ಬ್ರಹ್ಮಾಂಡ. ಏನೋ ಮುಕ್ತ ಜನ ಕಷ್ಟ ಅಂತ ಬಂದ್ರೆ ರಂಡೆವೋ ಮುಂಡೆವೋ ಅಂತ ಬೈತಿಯೇನೋ ಮುಂಡೆ ಮಗನೇ. ನೀನೊಬ್ಬ ಸ್ವಾಮಿ, ಈ ಬಾಡೂಟದಲ್ಲಿ ನಿನ್ಗೇನೋ ಕೆಲ್ಸ? ಇವರು ಬ್ಲಾಕ್ ಮನಿಗೆ ಗಂಜಲಾಕಿ ಶುದ್ಧ ಮಾಡಕ್ಕ? ಇನ್ನೊಂದ್ ಸಲ ನಿನ್ ವಿಭೂತಿಸ್ ಮೇಲೆ ಎಲ್ಲಾದ್ರೂ ಬಂದ್ರೆ ಸ್ಮಶಾನದಲ್ಲಿ ಸಾಮ್ರಾಣಿ ಹಾಕ್ಸ್ಬಿಡ್ತೀನಿ. ಬ್ರಹ್ಮಾಂಡನೇ ಮಾಯ ಮಾಡ್ಬಿಡ್ತೀಯ ಬಿಡು. ಬೇಡ ಕಣಂಬಿ, ನಿನ್ನ ಖಾಕಿ ಪವರ್ನ ಈ ಖಾದಿ ತವಿಟ್ಕೋಬೇಡ, ಬೂದಿಯಾಗೋಯ್ತೀಯ. ಇದು ರಾಜಕಾರಣಿಗಳ ಚಕ್ರ ವ್ಯೂಹ. ನಿನ್ ತರ ಬಡ್ದ ಬಾಯಿಗಾಕತ್ತೀವಿ ಅಂತ ಬಂದವರೆಲ್ಲ ಬೀದಿಲಿ ಪೇವಾರ್ಸಿ ಹೆಣಗಳಾಗೋಗ್ಬಿಟ್ಟವ್ರೆ. ನನ್ನ ಮಕ್ಕಳ ಇದು ನೀವೆಲ್ಲ ಮಾತಾಡ್ತಿರೋದು, ನೀವು ಬಿದ್ದು ಒದ್ದಾಡ್ತಿರೋ ಈ ಹೊಲಸು ರಾಜಕೀಯ. ಇಂತ ಹೊಲಸಲ್ಲಿ ಅರಳಿದ ಹೂ ಒಂದು ಪಕ್ಷ, ಆ ಹೊಲಸನ ಹಸ್ತ ಹಾಕಿ ಬಾಚ್ಕೊಳ್ಳೋದೊಂದು ಪಕ್ಷ, ಆ ಹೊಲಸನ ತಲೆ ಮೇಲೆ ಒತ್ಕೊಂಡಿರೋದು ಇನ್ನೊಂದು ಪಕ್ಷ. ಜನರ ಕಣ್ಣೀರು ಒರೆಸೋಕೆ ಬೇಕಾಗಿರೋದು ನಿಮ್ಮ ಹೊಲಸು ಕೈಗಳಲ್ಲ, ಶುದ್ಧವಾದ ಮನಸ್ಸು. ಈಗ್ಲಾದ್ರೂ ಗೊತ್ತಾಯ್ತೇನಮ್ಮಿ, ಇಲ್ಲಿರೋದೆಲ್ಲ ಬರೀ ಹೊಲಸಯ್ಯ. ನೀ ನನ್ನ ಒಬ್ಬನ ಹಿಡಿದ್ರೆ ಯಾವ ಪ್ರಯೋಜನನು ಆಗಕ್ಕಿಲ್ಲ, ಹಿಡಿದ್ರೆ ಇಡೀ ಸರ್ಕಾರನೇ ಹಿಡಿಬೇಕು. ಇನ್ ಮುಂದೆ ಹಿಡಿಯೋದು ಏನೂ ಇಲ್ಲ, ಇನ್ನೇನೇ ಇದ್ರು ಕಡಿಯೋದೆ. ರೈತರ ಬಾಯಿಗೆ ಮಣ್ಣಾಕಿ ಬೆಳೆಯೋ ಭೂಮಿನ ಬಲ್ಡು ಮಾಡಿ ರೋಡ್ ಮಾಡ್ತೀನಿ ಅಂತ ಟಾರ್ ಆಗದೆ ಮುಗ್ಧ ಮಕ್ಕಳ ಪ್ರಾಣ ಮಾಡ್ಕೊಂಡಿರೋ ಬೋಲಿ ಮಗನ ಹತ್ರ. ನಾನೊಬ್ಬ ಮಿನಿಸ್ಟರ್ ಅನ್ನೋದನ್ನ ಮರ್ತು ಮಾತಾಡ್ತಾ. ನೀನೊಬ್ಬ ಮಿನಿಸ್ಟರ್, ನಿನಗೆ ಯಾಕೋ ಒಬ್ಬ ರೌಡಿ ಪಕ್ಕದಲ್ಲಿ ಒಂದು ಲೇಡಿ. ನೀನ್ ಹೇಳಿದ್ನಲ್ಲ ಅವ್ನ್ ಮಾಡ್ಬೋದು, ನೀನ್ ಏನೇ ಮಾಡಿದ್ರು ಅವ್ಳು ತಡ್ಕೋಬಹುದು. ಅವಳ ಸೆರೆಗೆ ಕೈ ಹಾಕ್ದಾಗೆ ಕರ್ನಾಟಕ ಮಾತೆ ಸೆರೆಗೆ ಕೈ ಹಾಕಿದ್ರೆ ಕತ್ತರಿಸ್ಬಿಡ್ತೀನಿ. ಏನ್ ಹಂಗರ್ಸ್ಕೊತಾ ಇದೀಯಾ? ಹೌದು ಕಣೆ, ಹೌದು. ಆ ಸ್ಕೂಲ್ ಮಕ್ಕಳು ಸಾಯೋದಕ್ಕೆ ನಾನೇ ಕಾರಣ. ರಸ್ತೆ ಕಾಮಗಾರಿಗೆ 20 ಕೋಟಿ ಸ್ಯಾಂಕ್ಷನ್ ಆಗಿತ್ತು ನಿಜ, ಅದನ್ನ ನಾನು ನಮ್ಮ ಇಂಜಿನಿಯರು ನಮ್ಮ ಕಂಟ್ರಾಕ್ಟರ್ ನುಂಗ್ ನೀರ್ ಕೊಡ್ತಿತ್ತು ನಿಜ,
ಈಗ ಏನ್ ಮಾಡ್ಕತಿಯ ಏನ್ ಮಾಡ್ಕತಿಯೇ ಏ ಮಾಡ್ಕೋ ಹಾಗೆ ನಿನ್ನ. ಥ್ಯಾಂಕ್ ಯು ಫಾರ್ ಯುವರ್ ಸ್ಟೇಟ್ಮೆಂಟ್.